ಖಾಸಗಿ ಶಿಕ್ಷಣ ಸಂಸ್ಥೆಯ ನಿಯಮಗಳನ್ನ ಗಾಳಿಗೆ ತೂರಿ ಯಾವುದೇ ಪರವಾನಗಿ ಇಲ್ಲದೆ ಅವೈಜ್ಞಾನಿಕವಾಗಿ ಶಾಲೆಯನ್ನ ನಡೆಸಲಾಗುತ್ತಿದ್ದು ಇದರ ಕುರಿತು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ವಿಜಯಪುರ ನಗರದ ಉಕ್ಲಿ ರಸ್ತೆ ಬಳಿ ಇರುವ ಏಜು ಎಂಪೈರ್ ಪಬ್ಲಿಕ್ ಶಾಲೆಯ ಕಟ್ಟಡವು ನಿಯಮ ಬಹಿರಂಗವಾಗಿ ಕಟ್ಟಲಾಗಿದ್ದು ಯಾವುದೇ ಪರವಾನಗಿಯನ್ನ ಪಡೆಯುತ್ತಿಲ್ಲ. ವಿದ್ಯಾರ್ಥಿಗಳನ್ನು ತಮ್ಮ ಶಾಲೆಯಲ್ಲಿ ದಾಖಲೆಯನ್ನು ಮಾಡಲು ಪೋಷಕರಿಗೆ ಸೌಲಭ್ಯಗಳ ಹೆಸರು ಹೇಳಿ ಸಂಸ್ಥೆಯ ನಿಯಮಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇದು ದೊಡ್ಡ ಭ್ರಷ್ಟಾಚಾರ ಹಗರಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ಏಜು ಎಂಪೈರ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ನಮ್ಮ ಹುಡುಗ ಶಾಲೆ ಕಲಿಸಕ್ಕೆ ಹಚ್ಚಿದ್ದೇವೆ ರೀ. ಮೊದಲು ಎಲ್ ಕೆ ಜಿಗೆ ನಾವು ಎಲ್ ಕೆ ಜಿ ಒಂದೇ ವರ್ಷ ಕಲಿಸಿ ಬಿಡಿಸ್ಬೇಕಂತ ಅಲ್ಲಿ ಪ್ಲಾನ್ ಆಗಿ ಮಾಡಿದ್ದೇವೆ. ಮೊದಲು ಅಲ್ಲಿಂದ ನಾವು ಎಲ್ ಕೆ ಜಿ ಬಿಡಿಸಿ ಹೊಳೆ ಕರ್ಕೊಂಬರ್ಬೇಕು ಅನ್ನೋದ್ರಾಗ ಶಾಲೆ ಹೆಸರು ತಾನೇ ಅಲ್ಲಿ ಹೆಸರು ಹಚ್ಚಿಬಿಟ್ರೆ ನಾವು ಕನ್ನಡ ಶಾಲೆ ಹೆಸರು ಹಚ್ಚಬೇಕಂತ ಮಾಡಿದ್ವಿ. ಈಗ ಎಲ್ ಸಿ ಕೊಡೋಂದ್ರೆ ಕೊಡ್ಲಾಕತ್ತೀರಿ ಇಲ್ರಿ ಒಟ್ಟಿ ಏನು ಹಿಂದ ನಾಳೆ ಬರೀ ಹಿಂದ ನಾಳೆ ಅದನ್ನ ಹೇಳತ್ತಾರೆ. ರೊಕ್ಕ ಮಾತ್ರ 5,000 ರೂಪಾಯಿ ಕಟ್ಟೀನಿ ರೀ ರೊಕ್ಕ. ನಾನು ನನಗೆ ಮೊದಲು 5,000 ರೂಪಾಯಿ ತಿಳಿದಾರೆ ಅವರು ನೋಡಿ ಕೊಡತ್ತ ಹೇಳ್ತಂದ್ರೆ 5,000 ರೂಪಾಯಿ ಕೊಟ್ಟೀನಿ ಅವರಿಗೆ. ಎಲ್ ಸಿ ಕೊಡೋಂದ್ರೆ ಈಗ ಕೊಡ್ಲಾಕ್ತಾರೆ ಇಲ್ರಿ ಒಟ್ಟೆ. ಬರೀ ದಿನ ಮಾತ್ರ ಹಿಂದ ನಾಳೆ ಹೇಳತ್ತೆ 15 ನಿಮಿಷ ಆಯ್ತು ರೀ. ನನಗೆ ಹೇಳಕತ್ತಾರ ನಾನು ಕನ್ನಡ ಶಾಲೆಗೆ ಹೋಗಿ ಹೆಸರು ಹಚ್ಚಬೇಕಂತ ಹೋದ್ರೆ ಅಲ್ಲಿ ಕನ್ನಡ ಶಾಲೆಗೆ ಹೆಸರು ಹಚ್ಚಿಕೊಳ್ಳಕ್ತಾರೆ. ಅದೇನು ನನಗೆ ಹುಡುಗರು ಶಾಲೆ ಅಭ್ಯಾಸ ಸರಿಯಾಗಿ ಕಲಿಸೋ ಚಾನ್ಸ್ ಕಾಣಿಸೋದಾಗಿದ್ರಿ ಅವರು. ಎಲ್ಲ ಮೇಡಮ್ಗಳು ಅಲ್ಲೇ ಲೋಕಲ್ದವರೇ ಇದಾರೆ ರೀ. ಅವರೇನು ಅಂಥ ಶಾಣೆ ಮೇಡಮ್ಗಳಲ್ಲ, ಎಲ್ಲ ಅಲ್ಲಿಯವ್ರು ಇದಾರೆ. ಇದು ಈಗ ನಾಳೆಗೆ ಅಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಮಾಡ್ಯಾರ ನಾವು. ಅವ್ರ ಹುಡುಗರು ರೀ ನಮ್ಮ, ಅವ್ರ ಹೊಟ್ಟೆ ಏನದ ಈಗ ಎಲ್ ಸಿ ಕಿತ್ತು ಕೊಡೋಲ್ದಾಗ್ಯಾರ, ತಿಂಗಳಾಯ್ತು ನಾವು ಅಡ್ಡಾಡ್ಲಾಗತ್ತೇವೆ. ಕೇಳೋಣ ಏನದ ಅಲ್ಲಿದ ಇಲ್ಲದ ಬರೆದು ಕೊಟ್ಟರೆ ಅಲ್ಲಿ ಹೋಗೋಣ. ಅವ್ರೇನದ ನಮ್ಮಂತಿಲ್ಲತ್ತ ಅವ್ರು ಹೇಳ್ತಾರೆ, ಇವ್ರೇನದ ಅಲ್ಲಿ ಕಳಿಸೋತ್ ಇವ್ರು ಹೇಳ್ತಾರೆ. ಈಗ ಅಟ್ಟು ನಮಗೇನದ 50,000 ರೂಪಾಯಿ ತುಂಬಲಾಗತ್ತಾರೆ. ಎಸ್ ಸಿ ಎಜಿ ಎಂ ಪೈ ಸ್ಕೂಲ್ ರೀ, ನಾವು ಕೇಳೋಣ ಏನದ ಇಲ್ಲ, ನಾವು ಅಲ್ಲಿ ಮೊದಲೇ ಹೇಳೋಲ್ಲ ಅಂತ ಹೇಳ್ತಾರೆ. ನಮಗಂತೂ ಏನು ಹೇಳಿಲ್ಲ ಅವರು, ಸ್ಕೂಲ್ ಇಲ್ಲೇ ಅದಾವ ನಮ್ಗೆ ಕೂಣಿಲ್ಲ. ಬರ್ಲಾಕತ್ತಾನೆ ಮನೆಗೆ ಬರ್ತಾನೆ ರೀ ಅವ್ರ ಶಾಲೆ ಸ್ಕೂಲ್ ಜಗು ಸರ್ ಅಂತ ಹೇಳ್ರಿ. ಅವ್ರು ಬರ್ಲಾಕತ್ತಾರೆ ರೀ, ಬರ್ಲಾಕತ್ತಾರೆ ಈಗ ನಮ್ಗೆ ಕೊಡುವತ್ತೆ ಹೇಳೋಣ. ಆಯ್ತು ರೀ ಪೋಸ್ಟಿಗೆ ಬರ್ತಾವತ್ತೆ ಹೇಳ್ತಾರೆ, ಪೋಸ್ಟಿಗೆ ಬರ್ತಾವತ್ತಲ್ಲಾಗತ್ತೆ. ಒಂದು ತಿಂಗಳಾಯ್ತು ರೀ, ಈಗ ನಾಳೆಗೆ ನಾವೇನದ ಅಲ್ಲೇ ದನಿಕೆ ಮಾಡ್ತೇವೆ ರೀ. ನಮಗೇನ ಎಲ್ ಸಿ ಕಿತ್ತು ಕೊಡ್ಬೇಕು ರೀ ಅವರು, ಕಿತ್ತು ಕೊಡ್ಲಿಕ್ಕೆ ನಾವು ಕಂಪ್ಲೇಂಟ್ ಕೊಡ್ತೇವೆ ರೀ. ಕಂಪ್ಲೇಂಟ್ ಕೊಟ್ಟು ಅದನ್ನೇನು ಇದು ಮಾಡಿ ಕ್ರಮ ತಗೋಬೇಕು. ಫಸ್ಟಿಗೆ ರೀ ಸ್ಕೂಲಿಗೆ ಹಚ್ಚೋ ಟೈಮ್ದಾಗ ಸರ ನಾವು ಮನುಗುಳಿಗೆ ಹಚ್ಚಿದ್ದೇವೆ ರೀ ಸ್ಕೂಲಿಗೆ. ಅಲ್ಲಿ ಹಚ್ಚಿದಾಗ ಅವರು 3,000 ರೂಪಾಯಿ ಫೀಸ್ ಕೊಡ್ತಿದ್ದೇವೆ ರೀ. ಮನುಗುಳಿದಿಂದ ಅವರು ಬಸ್ನಾಗ ಒಯ್ತಿದ್ರು ನಮ್ಮನ್ನು. ಅಲ್ಲಿಂದ ಇವ್ರೇನಂದ್ರೆ ರೀ ನಮ್ಮ ತೋಟದ ಬಾಜುನೇ ಸಾಲಿ ತೆಗೆದ್ರಿ ಅವರು ತೆಗೋಣ. ನಾವೇನು ಮಾಡಿದೇವೆ ರೀ ಮತ್ತು ಹಿಂಗೆ ರೀ ಹಚ್ಚಿರಿ ಅತ್ತವ್ರನ್ನ ನಾನು ನೋಡಿರಿ ನಾವು ಪಿ ಜಿ ಇಟ್ಟು ಕೊಡ್ತೇವೆ, ನಿಮ್ಗೆ ಪುರಾಟ ಆತದಿಲ್ಲ ಅಂತಂದೇವ್ರಿ. ಇಲ್ಲರಿ ನೋಡಿ ಕೊಡಾಕತ್ತೀರಿ ಅತ್ತಂದ್ರಿ. ಆದರೆ ನಾವು ಮುಂದೆ ನಾವೇನು ಮಾಡಿದೇವೆ ರೀ ಏನು ಸ್ವಲ್ಪ ಜರ ಹೆಚ್ಚಿಗೆ ತೊಗೋತಿರ್ಬೇಕಂತ ಅಲ್ಲೇ ಹಚ್ಚಿದ್ದೇವೆ ಸರ್. ನಾವು ಹಚ್ಚಿ ಮುಂದೆ 10,000 ರೂಪಾಯಿ ಪೀಸ್ ಕೊಟ್ಟೆ ರೀ. ನಾವು ಕೊಟ್ಟಿಂದ ಮುಂದೆ ಒಂದು 1-2 ತಿಂಗಳಾಯ್ತು ರೀ, ಮತ್ತು ಪೀಸ್ ಕೊಡ್ರಿ ಅಂದ್ರಿ ಅವರು. ಪೀಸ್ ಕೊಡ್ರಿ ಅಂದ್ರೆ ನಾನೇನಂದ್ರಿ ಇಲ್ಲರಿ ಸರ್ ಅನ್ಕ ಕೊಡ್ತೇವೆ ನಮ್ಮಲ್ಲಿ ರೊಕ್ಕಿಲ್ರಿ ಹಿಂಗೆ ಅಂದೇವೆ ರೀ. ಆಯ್ತು ರೀ ಅಂದ್ರಿ, ಮುಂದೆ ಅದು ಸ್ಕಾಲರ್ಶಿಪ್ ಅದು ಮಾಡೋದೈತಿ ರೀ, ನೋಡಿ ತೊಗೋತೇವೆ ಹೇಳ್ರಿ ಅಂದರು. ನಾನು ಅವಾಗ 4 ಮಕ್ಕಳು ಹಚ್ಚಿದ್ದೀವಿ ರೀ. 4 ಮಕ್ಕಳಿಗೆ ಎಲ್ಲ ಕೂಡಿ 4,000 ಅಂದ್ರೆ 14,000 ರೂಪಾಯಿ ಆಯ್ತು ರೀ. ಇನ್ನೊಂದು 8,000 ರೂಪಾಯಿ ಕೊಟ್ಟರೆ ಮುಟ್ತಿತ್ತು ರೀ ಅದು 4,000 ರೂಪಾಯಿ. ಹಂಗೆ ಬಿಟ್ಟೇವೆ 8,000 ರೀ. ಮುಂದೆ ಮುಂದಿನ ವರ್ಷ ಕಂಟಿನ್ಯೂ ಮಾಡಿದೇವೆ ರೀ, ಮತ್ತು 10,000 ರೂಪಾಯಿ ಕಡ್ದೇವೆ ರೀ ಸರ್. ಈಗ ಎಲ್ ಸಿ ನೋಡಿರಿ ಅವು ಎಲ್ಲಿದಾವೆ ನಮಗೂ ಗೊತ್ತಿಲ್ಲರಿ. ಎಲ್ ಸಿ ಕೊಡ್ರಿ ಅನ್ನೋಣ, ಇಲ್ಲರಿ ನೀವು ಇನ್ನೂ 50,000 ರೂಪಾಯಿ ಫೀಸ್ ಕೊಡಬೇಕು, ಕೊಟ್ಟಾಗ ನಿಮ್ಮ ಎಲ್ ಸಿ ಕೊಡ್ತೇವೆ, ಹಿಂಗೆಲ್ಲ ಮಾತಾಡಕತ್ತೀರಿ ಸರ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.